ಗುರುಗಳೇ ನಮಸ್ತೆ. ಹಲೋ. ಅಲ್ಲ, ಈಗ ಹೇಳ್ರಿ, ಫ್ರೀ ಇದೆ ಹೇಳ್ರಿ. ನೀವು ಫ್ರೀ ಆಗ್ಬಿಟ್ರೆ ನಾನು ನಮ್ ದನಗಳದ್ದು ಒಂದ್ ಚೆನ್ನಾಗಿರೋ ಒಂದ್ ವಿಡಿಯೋ ಮಾಡ್ತಾ ಇದ್ದೆ. ಹೌದ್ರಿ? ಇಲ್ಲ, ಒಂದ್ ನಾಲ್ಕೈದ್ ದಿನ ಆಯ್ತು ಫಸ್ಟ್ ಗೆಲ್ಲ ಗದ್ದೆಗೆಲ್ಲ ಭತ್ತ ಪತ್ತ ನೋಡಕ ಅದಕ್ಕೆಲ್ಲ ಹೋಗಿದ್ವಿ. ಈಗ ಸುಮ್ಮನೆ ಕುತ್ಕೊಂಡ್ ಮನೆಗೆ ಊಟ ಮಾಡಕ್ ಬೇಜಾರು. ಸಾಯಂಕಾಲ ಊಟಕ್ಕೆ ತರಗಿಸ್ಬೇಕಲ್ಲ ಹೊಟ್ಟೆನ. ಅಷ್ಟು ಗದ್ದಿಗೆ ಅಡ್ಡಾಡಿ ಬರಟಿ ಹೊಟ್ಟಸ್ ಬರೋದು ಊಟ ಮಾಡಕ್ ಒಂದ್ ಅನುಕೂಲ ಆಗತ್ತ. ಅನುಕೂಲ ಆಕೈತಿ ಕಡೆ. ಖಾಲಿ ಕುಂದ್ರದ್ರು ಮನ್ಯಾಗ ಐದಾರು ದನಗಳು ಅದಾವು, ಅವ್ನ ಹಿಡ್ಕೊಂಡ್ ಬಿಟ್ಕೊಂಡ್ ಮೆಸಿಗೆ ಬಂದ್ ಬಿಟ್ಟಂದ್ರ ಸಾಯಂಕಾಲ ಊಟಕ್ಕರ ಒಂದ್ ನೆಮ್ಮದಿ ಆಕತಿ. ಗ್ರೂಪ್ ರೆಡಿ ಮಾಡಿದೇವ್ರಿ, ಗ್ರೂಪ್ ಎಲ್ಲ ಹಾಕಿದೇವೆ. ಈಗ ನಾವು ಏನ್ ಮಾಡಕಪ್ಪ ಅಂದ್ರೆ ಈ ಅವರಾತ್ರನ ಒಂದ್ ಆಧ್ಯಾತ್ಮಿಕವಾಗಿ ಇತ್ತೀಚೆಗೆ ಎಲ್ಲರೂ ಅದನ್ನ ನಮ್ ಹಿಂದೂ ಧರ್ಮತ್ವನ ಎಲ್ಲ ಕಲಿತಾದಾರ. ಒಂದು ಗಣಪತಿ ಹಬ್ಬ ನೋಡ್ರಿ, ಒಂದು ಯುಗಾದಿ ಹಬ್ಬ ನೋಡ್ರಿ, ಒಂದು ನಿಮ್ ಹೆಚ್ಚಿಗೆ ನಮ್ಗೆ ನಿಮ್ಗೆ ಹಬ್ಬಗಳು ಸೇಮ್ ಬರ್ತಾವ. ಯಾಕಂದ್ರೆ ಬಳ್ಳಾರಿ ಅಲ್ಲ ನಾವು. ಈಗ ಹಬ್ಬ ಹರಿದಿನಗಳನ್ನೆಲ್ಲಾನು ಒಂದ್ ಇತ್ತೀಚೆಗೆ ಎಲ್ಲ ಮರೆಮಾಸ್ತದವ್. ಇದ್ನ ಉಳಿಸಾಕ ಅವರಾತ್ರ ಬಂದಾನ ಅಂದ್ರೆ ತಪ್ಪಲ್ಲ. ನೀವು ನಂಬ್ತಿರ ಬಿಡ್ತೀರ ಗೊತ್ತಲ್ಲ. ನೀವು ಕಂಡಂತ ನಿಮ್ಮದು ಮಠ ಗುರುಗಳದಾರಲ್ರಿ, ಇವನಷ್ಟು ಜ್ಞಾನಗಳು ಯಾವ್ದಾರ ಮಠ? ನಾನು ಎಲ್ಲಾ ಮಠ ಗುರುಗಳು ನೋಡಿದ್ದೇನೆ. ಇಲ್ಲ ಇಲ್ಲ ಬಿಡ, ಇಲ್ಲ ಇಲ್ಲ ಇಲ್ಲ, ನಾನು ಅಬ್ಸರ್ವ್ ಮಾಡಿನಲ್ರಿ. ನಿಮ್ಮ ಇಷ್ಟು ಅನುಭವ ನಾನು ಈ ಪ್ರತಿಯೊಂದು ವಿಷಯದಲ್ಲೂ ಅಬ್ಸರ್ವ್ ಮಾಡ್ತೀನಲ್ಲ, ಎಲ್ಲ ವಿಷಯಕ್ಕೂ ಅಷ್ಟು ಅರ್ಥಗರ್ಭಿತವಾಗಿ ಆನ್ಸರ್ ಮಾಡ್ತಾರ ಅವ್ರು. ಅರ್ಥಗರ್ಭಿತವಾಗಿ ಆನ್ಸರ್ ಮಾಡೋದ್ ಪ್ರಶ್ನೆ ಸೆಕೆಂಡ್ರಿ, ಅದನ್ನ ಆ ರೂಟಲ್ಲಿ ನಡ್ಕೊಂಡು ಹೋಗಿ ಕೇಳ್ತಾನೆ ಇವ್ನು ಅವ್ರ ಹತ್ರ. ಈಗ ನೀವು ಗುರುಗಳೇ ಒಪ್ಕೊಳ್ತಾನೆ. ಈಗ ನಿಮ್ ಮನೆಗೆ ನೀವು ಅಪ್ಪಾಜಿ ಅವರೆಲ್ಲ ಇದೆಲ್ಲ ಹೇಳ್ತಾ ಶಾಸ್ತ್ರ ಹೇಳ್ತಿದ್ರಿ, ಪುರಾಣ ಹೇಳ್ತಾರೆ. ಹೌದು, ಇತ್ತೀಚೆಗೆ ಯಾರಾದ್ರೂ ಮಠದ ಗುರುಗಳು ಈ ತರ ಕೆಲಸ ಮಾತಾಡ್ತಾರ ಅವ್ ಬೇಡ ಬೇಡ, ತಮ್ಮ ಅನುಭವ ಹಂಚ್ಕೊಂಡ್ರೆ ಅವಾಗ ಪಬ್ಲಿಸಿಟಿ ಆಗ್ತಾರ ಆಟೋಮೆಟಿಕ್. ಪಬ್ಲಿಸಿಟಿ ಸೆಕೆಂಡ್ರಿ ರೀ, ನಮ್ ಸಂಪ್ರದಾಯ ನಮ್ ಸಂಸ್ಕೃತಿ ಉಳಿಸಾರ ಯಾರು? ಹೌದೌದು, ಪಬ್ಲಿಸಿಟಿ ಆಗೋದ್ ಬೇಡ. ಅಲ್ಲಲ್ಲ, ಅಟ್ಲೀಸ್ಟ್ ಅಲ್ಲಲ್ಲ, ಅವ್ರನ್ನ ಜನಕ್ಕೆ ಸ್ವಲ್ಪ ಇದನ್ನ ಹೇಳಿದ ಸ್ವಲ್ಪ ಉಳ್ಕೊಂತ ಹೋಗ್ತೈತಿ, ಇಲ್ಲಾಂದ್ರೆ ಅಲ್ಲಿಗೆ ಅಳ್ಕೊಂತ ಹೋಗ್ಬಿಡತ್ತೆ. ಹೋಗ್ಬಿಡ್ತೀವಿ. ಅದಕ್ಕೆ ನಾನು ಅವರಾತ್ರಿ ನಾವು ಬಹಳ ಸೆಲೆಕ್ಟ್ ಆಗಿಂಟು, ಸೂಕ್ಷ್ಮವಾಗಿ ಬಹಳ ಸೂಕ್ಷ್ಮವಾಗಿ ನೀವು ಮಾತಾಡ್ತಾ ಅವ್ನು ಮಾತಾಡೋ ಶೈಲಿ ಆಗ್ಲಿ ಅವ್ನು ಹೇಳೋ ರೀತಿ. ಆಮೇಲೆ ನೋಡ್ರಿ ಸರ್, ನಾವು ನೀವು ಮಾತಾಡ್ತಾ ಇದಾವೆ, ನಿಮಗೆ ಟೆನ್ಷನ್ ಇರ, ಫ್ರೀ ಆಗಿ ರಿಲ್ಯಾಕ್ಸ್ ಮಾತಾಡ್ತೀರಿ. ನನ್ ಜೊತೆ ಮಾತಾಡಬೇಕಾದ್ರೆ ಈಗೀಗ ಇದಾಗಿರ್ತಲ್ಲ ಪರಿಚಯ ಇರ್ತಲ್ಲ, ಹಾಗೆ ಸ್ವಲ್ಪ ಇದನ್ಸುತ್ತೆ. ಇಲ್ಲ, ವಿಷಯ ನಮ್ದು ಹೊಸದ ವಿಷಯ ಇರುತ್ತೆ. ಅವಾಗ ನಾನು ಮಾತಾಡಿದಾಗ ನೀವು ಅದನ್ನ ಸ್ವಚ್ಛ ಮಾಡ್ಬೇಕು, ಇವ್ರು ಹಿಂಗ್ ಮಾತಾಡ್ಬೇಕು, ಅದಕ್ಕೆ ಏನ್ ತಿರುಗಿಸಿ ಮಾತಾಡ್ಬೇಕು ಅನ್ನೋದ್ ಬಗ್ಗೆ ಹುಡುಕ್ಬೇಕು ನೀವು. ಹುಡುಕ್ಬೇಕು. ಅವಾಗ ಮೈಂಡ್ ಫಾಸ್ಟ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ, ಅವಾಗ ತಲೆನೋವು ಬರ್ತೈತಿ. ಅವರಾತ್ರಿಗೂ ತಲೆನೋವು ಬರ್ತೈತಿ, ಯಾಕಂದ್ರೆ ಅವ್ನ್ ಕೇಳಿದಾಗ ಅವ್ನ್ ಹುಡುಕ್ಬೇಕಲ್ಲ, ಸ್ವಚ್ಛ ಮಾಡ್ಬೇಕು. ಈಗ ಉದಾಹರಣೆ, ಒಂದು ಪುಸ್ತಕ ಕೊಟ್ಟು ಎಕ್ಸಾಮ್ ಕೊಡ್ತಾವ ನಿಮಗೆ, ಆ ಪುಸ್ತಕದಲ್ಲಿರುವಂತದೇ ಓದ್ಕಂದ್ರ ಪಟ ಪಟ ದಿನ ಒಂದು ಒಂದು ಆರು ತಿಂಗಳ ಪುಸ್ತಕ ಓದ್ಬಿಟ್ರಪ್ಪ ಅಂದ್ರೆ ನೀವು ಆನ್ಸರ್ನ ಈಸಿಯಾಗಿ ಬರ್ಬಿಡ್ತೀರಿ. ಅದೇ ಸಡನ್ ಆಗಿ ಕೊಟ್ಟು ಸಡನ್ ಆಗಿ ಪುಸ್ತಕ ಹುಡುಕಿ ಬರಬೇಕಂದ್ರೆ ಮಿನಿಮಮ್ ಎಷ್ಟು ಅಂತ ಹೇಳ್ರಿ? ಯಾಕಂದ್ರೆ ಹುಡುಕ್ಬೇಕಲ್ಲ ಅಲ್ಲಿ. ಒಂಥರ ಎಲ್ಲಾ ಶಕ್ತಿಯನ್ನು ಹೊಂದಿದ ಅವರಾತ್ರ ಅದಲ್ಲ, ಗ್ರೇಟ್ ಗ್ರೇಟ್ ಪರ್ಸನ್ ಅವನೊಂದು ಬೈಯೋದು ನನಗೆ ಒಂದ್ ಲೆಕ್ಕಕ್ಕೂ ಒಳ್ಳೇದು ಅನಿಸ್ತೈತಿ. ಹೌದೌದೌದು, ಇಲ್ಲ ಅದು ಇನ್ನೊಂದ್ ಏನಂದ್ರೆ ಅಷ್ಟು ಇದಿರ್ಲಿಲ್ಲ ಅಂದ್ರೆ ಅವನ್ ಗಾಂಭೀರ್ಯ ಇರೋದಲ್ಲ ಮನುಷ್ಯನಿಗೆ. ಇವಾಗ ಇವಾಗ ಆತನ ಹತ್ರ ಹಂಗ್ ಮಾತಾಡ್ಬೇಕಾದ್ರೆ ಈಗ ಒಂದ್ ಒಬ್ಬೊಬ್ರು ಇವ್ರ ಇರ್ತಾರ, ಏ ಬಿಡಪ್ಪ ಬಾಯ್ ಬಂದಂಗಲ್ಲ ಅಂತ ನೀನ್ ಮಾತಾಡ್ತೀಯ ಅಂತಾರ. ಈಗ ಯಾರು ಅಜ್ಜಾರ ಕೇಳಕ್ಕೋಕರ ನೋಡ್ರಿ, ಇಲ್ಲಾರ ಕೇಳಕ್ ಬರ್ತಾರಲ್ಲ, ಏ ಸಡಗ್ ನೀನ್ ಅನ್ಬಿಟ್ಟ ಪೋಮಾರಿ ಆತ ಇಲ್ಲ ಅಲ್ಲಿ ಹೋಗ್ಬಾರ್ದು ಅಂತ ಅನ್ಬಿಡ್ತಾರ. ಅಂದ್ರೆ ಆ ಒಂದು ಭಯ ಇರ್ಬೇಕು. ಆ ಭಯ ಇರ್ಲಿಲ್ಲ ಅಂದ್ರೆ ಕ್ಯಾಜುವಲ್ ಆಗಿ ಆಗ್ಬಿಟ್ರೆ ಏನಾಗ್ಬಿಡ್ತದೆ ಅಂದ್ರೆ, ಭಯ ಇರ್ಲಿಲ್ಲ ಅಂದ್ರೆ ಎಲ್ಲರೂ ಒಂಥರ ಇದನ್ನ ನೋಡ್ಕೊಂಡ್ಬಿಡ್ತಾರ. ಅವಾಗ ಮಾತಾಡ್ಬೇಕಾದ್ರೆ ಈಗ ಈ ಮಾತಾಡೋ ರೀತಿ ಇರುತ್ತಲ್ಲ ಅವ್ರ ಜೊತೆ, ಆ ಏ ಬಿಡಪ್ಪ ಏನಂತ ಒಂದು ಭಯ ಇರ್ಬೇಕು ಅಂತ ಇಲ್ಲ, ಒಂದು ಒಂದು ಯಾವ್ದೋ ಒಂದು ವಿಷಯಕ್ಕ ಆ ಭಯ ಇದ್ರೆ ಇಲ್ಲಾಂದ್ರೆ ಏನಾಗ್ಬಿಡ್ತಾರ, ವೀಕ್ನೆಸ್ ಆಗ್ಬಿಡ್ತಾರ ಅದು ಪೂರ್ತಿ. ಎಲ್ಲರಂಗ ಅವನು ಅಂತಾರ. ಎಲ್ಲರಂಗ ಬಿಡಪ್ಪ, ಏ ಕಾಮನ್ ಅದಪ್ಪ ಏನನ್ಬಿಡ್ತಾರ. ಅವರಾತ್ರ ಬೈಯೋದ್ರ ಬಗ್ಗೆ ನಾನು ರೀಸೆಂಟ್ ಆಗಿ ನಿಮಗೆ ಹೆಂಗ್ ಫೋನ್ ಮಾಡಿದೆ, ಇದೇ ತರ ನಾನು ನಂದೊಂದು ಇದೊಂದು ಕೆಟ್ಟ ಚಟ ಅಂದ್ರೆ ತಪ್ಪಲ್ಲ, ಫೋನ್ ಮಾಡಿ ಎಲ್ಲಾರು ನಂಬರ್ ತಗೊಂಡು ಹಿಂಗ್ ಮಾತಾಡ್ಸ್ತಾ ಇರ್ತಾ ನಾನು. ನಂದು ಇದೊಂದು ಕೆಟ್ಟ ಚಟ. ಇಲ್ಲ ಒಳ್ಳೇದ, ಯಾಕಂದ್ರೆ ವಿಷಯ ಇದು ಆಗ್ತದೆ. ಇಲ್ಲ ವಿಚಾರ ಏನಪ್ಪಾ ಅಂದ್ರ,
ಇದೇ ತರ ಒಬ್ಬ ಹೆಣ್ಮಗಳಿಗೆ ಕೇಳಿದ್ದೆ. ಕೇಳಿದಾಗ ಅಮ್ಮ ಏನಂತ ಅವರ ಹತ್ರ ಬಗ್ಗೆ ಏನ ಹೇಳ್ತೀರಿ, ಅವರ ಹತ್ರ ನಂಬರ್ ನಾನು ನಿಮ್ಗೆ ಕೊಟ್ಟೆ, ಏನ್ ಮಾತಾಡ್ತೀರಿ? ಹಲೋ. ಹಾ ಇಷ್ಟ ನೋಡ್ರಿ ಆಕ್ಷನ್. ಹೌದ್ರ ಆಕ್ಷನ್ ಅವರ ಹತ್ರ ಈಗ ಸುಮ್ಮನೆ ಇಟ್ಕೊಂಡ್ಬಿಟ್ರಿ, ಏನ್ ಮಾತಾಡ್ತೀರಿ? ಏನ್ ಮಾತಾಡ್ತೀರಿ ಈಗ? ನಾ ಸುಮ್ಮನಿದ್ದೆ. ಏನ್ ಮಾತಾಡ್ತೀರಿ? ನನ್ನ ಪ್ರಶ್ನೆ ಏನ್ ಮಾತಾಡ್ಬೇಕ್ರಿ? ಅವ್ರ ಹೆಂಗ್ ಮಾತಾಡ್ಬೇಕು ನಿಮ್ಗೆ ಅರ್ಥ ಆಯ್ತ್ರ? ಅವರಾದ್ರೂ ಫೋನ್ ರಿಸೀವ್ ಮಾಡಿದ, ಸುಮ್ಮನೆ ಇಟ್ಕೊಂಡ್ಬಿಟ್ಟ, ಏನ್ ಮಾತಾಡ್ತಾನೆ ಇಲ್ಲ. ನೀವ್ ಏನ್ ಮಾಡ್ತೀರಿ? ಮಾತಾಡ್ಸಕ್ ಪ್ರಯತ್ನ ಪಡ್ಬೇಕು ಅಲ್ಲಿ ವಿಷಯಗಳನ್ನ, ಅವರಿಂದ ಅವ್ರನ್ನ ಮಾತಾಡೋ ತರ ನಾವು ಮಾತಾಡ್ಬೇಕು. ಅದನ್ನ ರೆಡಿ ಮಾಡಿ ಕೇಳ್ರಿ. ಆಮೇಲೆ ಹೇಳಿದ್ದ ಇಲ್ಲಣ್ಣ, ನೀವು ತ್ರಿಕೋಲ ಜ್ಞಾನಿ, ಫೋನ್ ರಿಸೀವ್ ಮಾಡಿದ್ರೆ ನಮ್ಗೆ ಆನ್ಸರ್ ಹೇಳ್ತಾನ ಅಂತಂದ್ರೆ ಎರಡು ದಿನಕ್ಕೆ ಫೋನ್ ರಿಸೀವ್ ಮಾಡಿದ್ರು. ಮಾತಾಡಿ ಎರಡು ದಿನ ರಿಸೀವ್ ಮಾಡಿದ್ರು, ಮಾತಾಡಿದ್ರು. ಅವರ ಹತ್ರ ಎಲ್ಲೋ ಇದ್ದು ಇವ್ರ ಮನೆಯಾಗಿರೋಂತ ಸಮಸ್ಯೆಗಳಿಗೆ, ಇವ್ರ ಮಕ್ಕಳಿಗಿರೋಂತ ಸಮಸ್ಯೆ ಅಲ್ಲೇ ಇಂದ ಹೇಳಿದಂತ. ನನಗೆ ಮತ್ತೆ ನಂಬಿಕೆ ಬಂದ್ಬಿಡ್ತು ಅವ್ರ ಹತ್ರ ಮೇಲೆ. ವಿಶ್ವಾಸ ಜಾಸ್ತಿ ಆಗ್ಬಿಡ್ತು. ಹಂಗಾಗಿ ಈ ಮನುಷ್ಯನ್ನ ಇಲ್ಲೇಗೆ ಬಿಟ್ಟು ಬಿಟ್ರೆ ಅವರ ಹತ್ರ ಇಲ್ಲಿಗೆ ಮುಚ್ಕೊಂಡ್ಬಿಡ್ತಾನ. ಅವನ್ನ ಒಂದು ಒಂದು ವೇದಿಕೆ ತರಬೇಕು, ನಮ್ದೊಂದು ಗುರಿ. ಅವನ ಒಂದು ವೇದಿಕೆ ತರಬೇಕು ಅವ್ನ ಬೈತಾನ. ಈ ಎಲ್ಲಾ ಮಠದ ನಮ್ಮ ಮಠದಗಳು ಪಕ್ಕ ಮಠಾಧೀಶರುಗಳು ಇರ್ತಾರಲ್ಲ, ನಿಮಗೆ ಗೊತ್ತಿದ್ದ ವಿಚಾರ, ನಿಮ್ಮ ಅಪ್ಪಾಜಿಯವ್ರು ಏನಾರ ಒಂದ್ ಸ್ವಲ್ಪ ಆಶೀರ್ವಾದ ಮಾಡ್ಬೋದು. ಮಠಕ್ಕಂತ ಹೋಗಿ ಕುತ್ಕೊಂಡವ್ರು ಯಾರು ಆಶೀರ್ವಾದ ಮಾಡಲ್ಲ ಕಾಲ್ ಬಿದ್ರೆ. ಇಲ್ಲ ರೊಕ್ಕ ಪ್ರಶ್ನೆ ನೋಡಲ್ಲ, ಈಗ ನಾವು ಹೋಗ್ಲಿ ನೀವ್ ಹೋಗ್ಲಿ ಸುಮ್ನೆ ಹೋದ್ರೆ ಅವ್ರು ಕಾಲ್ ಬೀಳ್ತಾನೆ ಇರ್ತವೆ. ಈ ಮಠದ ಗುರುಗಳು ಇದಾರಲ್ರಿ, ಕಾಲ್ ಬೀಳ್ತಾ ಇರ್ತಾವ, ಆಶೀರ್ವಾದ ಮಾಡಲ್ಲ, ಕಾರಣ ಗೊತ್ತಾಗ್ತಲ್ಲ. ಅದು ನನ್ನ ಅವರ ಹತ್ರ ಹತ್ರ ಕೇಳ್ಬೇಕಂತ ಮಾಡಿದೆ, ನೀವೇ ಮಾಡಿದ್ರೆ ಯಾರು ಕಾರಣ? ಇಲ್ಲ ಹಂಗೆ ಅವ್ರು ಈಗ ಬರ್ತಾ ಇರ್ತಾರಲ್ಲ, ಹಂಗೆ ಏನೋ ಮಾಡಿದ್ರೆ ಹೋಗ್ತಿರ್ತಾರೆ, ಬೇರೆ ವಿಷಯದ ಕುಂದ್ಬಿಟ್ಟಿರ್ತಾರಲ್ಲ, ಹಂಗಾಗಿ ಆಶೀರ್ವಾದ ಮಾಡಲ್ಲ, ಅವ್ರ ಪಾಡಿಗೆ ಅವ್ರು ಮಾಡ್ತಿರ್ತಾರ ಹೋಗ್ತಿರ್ತಾರ. ಅದಕ್ಕೂ ಇವ್ರು ಅವರ ಹತ್ರನ ಅಷ್ಟಾರು ಒಂದ್ ಸ್ವಲ್ಪ ಶಾರ್ಟ್ ಕಟ್ ಆಗಿ ಒಂದ್ ಸ್ವಲ್ಪ ಇಷ್ಟ, ಯಾಕಂದ್ರೆ ಅವರ ಹತ್ರ ಕೂಡ ಮಾತಾಡ್ಬೇಕು ನಂಬರ್ ಕೇಳಿದಂತ ವ್ಯಕ್ತಿಗಳೆಲ್ಲರು ಒಂದ್ ಗತ್ತಲ್ಲಿ ಇರ್ತಾರ ಅಂತ ನಾನು ಒಂದ್ ನಂಬಿಕೆ ವಿಶ್ವಾಸ. ಅಷ್ಟರ ಅದೇ ತರ ನಂಬರ್ ಕಾಂಟ್ಯಾಕ್ಟ್ ಮಾಡ್ತದ, ಅಷ್ಟರು ಅದೇ ಗತ್ತಲ್ಲಿ ಅದಾರ. ಇಲ್ಲ ಇಲ್ಲ ಇಲ್ಲ, ಯಾಕಂದ್ರೆ ಇನ್ನೊಂದು ಅವ್ರ ವಿಡಿಯೋಗಳನ್ನ ನೋಡ್ತಾ ನೋಡ್ತಾ ಅಲ್ಲಿ ಆಟೋಮೆಟಿಕ್ ಆಗಿ ಅವ್ರ ಯಾವ ತರ ಬರ್ತಾರ ಗೊತ್ತಾಗ್ಬಿಟ್ಟಿ ನನಗೆ. ಈಗ ಇನ್ನೊಂದು ಸಡನ್ ಆಗಿ ಈಗ ಒಬ್ರು ಅಪರಿಚಿತ ಎಲ್ಲೋ ಒಬ್ರು ಏನಾದ್ರು ಪರಿಚಯದಾರ ಬಾರಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ ತಕ್ಷಣ ಅಲ್ಲಿ ಏನು ಹೆಂಗ ಏನು ಎಂತಂದು ಗೊತ್ತಾಗಲ್ಲ. ಇವಾಗ ನಾವು ಫಾಲೋವರ್ಸ್ ಆಗಿರೋದ್ರಿಂದ ಅವ್ರ ಪ್ರತಿಯೊಂದು ವಿಡಿಯೋಗಳನ್ನ ಅಬ್ಸರ್ವ್ ಮಾಡಿದ ಅವ್ರು ಯಾವ ತರ ಮಾತಾಡ್ತಾರೆ, ಅವ್ರಿಗೆ ಯಾವ ತರ ಮಾತಾಡಿದ್ರೆ ನಾವ್ ಯಾವ ತರ ಮಾತಾಡ್ಬೇಕು, ಯಾವ ತರ ಆನ್ಸರ್ ಕೊಡ್ಬೇಕು ಅನ್ನೋದು ಪ್ರಿಪೇರ್ ಆಗ್ಬಿಟ್ಟಿದ್ವಿ ಈಗ ಆಲ್ರೆಡಿ. ಹೌದಲ್ಲ? ಹೌದೌದ್ರಿ. ನೀವು ಹಂಗಾಗಿ ಇವ ನಮ್ಗ ಇದ ಅನ್ಸಲ್ಲ ಬಹಳ, ಅಂದ್ರೆ ಸಡನ್ ಆಗಿ ಒಂಥರ ಖುಷಿಲಿ ನಾವು ಮೈ ಮರಿಬಹುದು ಅಷ್ಟೇ. ಸಡನ್ ಆಗಿ ಹಚ್ಚಿದ ತಕ್ಷಣ ಕಾಲ್ ಸಿಕ್ಕ ತಕ್ಷಣ ಅವ್ರ ಹಲೋ ಅಂದ ತಕ್ಷಣ ಸರ್ ಒಂಥರ ಏನೋ ಮೈ ಮರಿತು ಬಿಡ್ತೀವಿ, ಯಾಕಂದ್ರೆ ಬಹಳ ದಿನಗಳಿಂದ ಒಂದು ಆಸೆ ಇಟ್ಕೊಂಡಾಗ ಅದು ಸಿಕ್ಕ ತಂದಾಗ ಯಾರಿಗಾದ್ರು ಅದು ಆಶ್ಚರ್ಯ ಆಗ್ಬಿಡ್ತಲ್ಲ, ಆ ಖುಷಿ ಇರ್ತದಾಗ ಸ್ವಲ್ಪ ಭಯ ಬರಬಹುದು, ಆ ತರ ಭಯ. ಬಟ್ ಮಾತಾಡೋದಕ್ಕಿಂತ ವಿಷಯ ಸಂಗ್ರಹ ಇದ್ರೆ ಆರಾಮಾಗಿ ಮಾತಾಡ್ಬೋದು. ನಂದು ನಂದು ಉದ್ದೇಶ ಇಷ್ಟಾರೆ, ಹೇಳಿ ಗುರುಗಳನ್ನ ಅವ್ರನ್ನ ಕರೆ ಕಳ್ಸಣ ಒಂದು ಭಾಗದಲ್ಲಿ ಒಂದು ವೇದಿಕೆ ಮಾಡಿ. ಹೌದು, ಕರೆ ಕಳಿಸಿದ ಬಂದೇ ಬರ್ತಾನ ವ್ಯಕ್ತಿ. ನಮ್ ಶಿವಮೊಗ್ಗಕ್ಕಂದ್ರೆ ಬಹಳ ಇಂಟ್ರೆಸ್ಟ್, ಯಾಕಂದ್ರೆ ನಮ್ ಹೆಚ್ಚಿಗೆ ಒಂದು ಜೀವನವನ್ನ ಸಣ್ಣ ಜೀವನವನ್ನ ನಮ್ ಶಿವಮೊಗ್ಗದಲ್ಲಿ ಕಳೆದಿರಂತ ವ್ಯಕ್ತಿ ಅವನು. ನಮ್ ಶಿವಮೊಗ್ಗದಲ್ಲಿ ಒಂದ್ ಜೀವನ ಕಳೆದಾನೆ ಅಂದ್ರೆ ಮುಂಬೈ, ಒಂದು ಮುಂಬೈ ಮಹಾರಾಷ್ಟ್ರ. ಬಹಳ ಚೆನ್ನಾಗಿ ನೀಟ ಮಾತಾಡ್ತಾನೆ, ಆದ್ರೆ ಕನ್ನಡ ಎಷ್ಟು ನಿಚ್ಚಳ ಮಾತಾಡ್ತಾನೆ ಬಹಳ ಖುಷಿ ಪಡ್ತಾನೆ. ಇವನ್ಮೇಲೆ ಗೊತ್ತಾಯ್ತೀವ ಮಹಾರಾಷ್ಟ್ರ ಅಂತ ನಾನು ಆಕ್ಚುಲ ಅಂದಿಲ್ಲ, ಇಲ್ಲಿ ಬೆಂಗಳೂರು ಸೈಡ್ ಪ್ರೆಸಿಡೆಂಟ್ ಅವ್ರು ಅಲ್ಲೇ ಊಟ ಎಲ್ಲೇ ಬೆಳೆದ್ರ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಇಲ್ಲ, ಅವರು ಊಟ ಬಹಳ ಐತಿ. ಆಮೇಲೆ ಇವನು ಈ ಸೇವೆಗಳನ್ನ ಇಲ್ಲೇ ಮಾಡ್ಕೊಂತ ಬಂದಿದ್ರೆ ನಮ್ಮ ಜನಗಳು ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಕುಂದರ್ಸಿದ್ರು. ಇತ್ತೀಚೆಗೆ ಯಾಕೆ ಬಂದ ಒಂದು ಪ್ರಶ್ನೆ ಆಟೋಮೆಟಿಕ್ಲಿ ಉದ್ಭವ ಆಗತ್ತಲ್ರಿ. ಹೌದು, ಅದು ಕರೆಕ್ಟ್. ಅದು ಈಗ ಸಡನ್ ಆಗಿ ಹೆಂಗ ಬರಕ್ ಸಾಧ್ಯ, ಇಷ್ಟೆಲ್ಲ ಅನುಭವ ಇದ್ದರು ಅಂತ
ಫೋನ್ ಹಚ್ಚಬೇಕು ಅನ್ಸತಿ. ಅಲ್ಲ ಅದನ್ನ ಕೆದಕೋದು ಕೆದಕೋದು ಒಳ್ಳೇದಲ್ಲರಿ. ಯಾಕಂದ್ರೆ ಇವಾಗ ಈಗ ಯಾರ ರೂಟ್ ಅಲ್ಲಿ ಅವ್ರು ಹೋಗ್ತಾರ ಅದೇ ರೂಟ್ ಅಲ್ಲಿ ನಾವು ಹೋಗ್ಬೇಕು. ಅದು ಹಿಂದಿಂದ ಅವರು ಈ ವಿಷಯಗಳನ್ನ ತೆಗೆದ್ರೆ ಅದು ಏನ ತಪ್ಪಾಗತ್ತ. ನಾವು ಏನಪ್ಪ ಅಂದ್ರೆ ಪರೀಕ್ಷೆ ಮಾಡ್ದಂಗ ಆಗತ್ತ. ಇಲ್ಲ ಅವ್ರು ಕೇಳಕ್ ಈಗ ಅಂದ್ರ ಹೆಂಗ ಇರ್ಲಿ ಎಷ್ಟೋ ಇವಾಗ ಅಲ್ರಿ ದೇವ್ರು ನಮಗ್ ಪರೀಕ್ಷೆ ಮಾಡ್ಬೇಕಿವನ ನಾವು ದೇವ್ರಿಗೆ ಪರೀಕ್ಷೆ ಮಾಡ್ಬಾರ್ದು. ನಾವು ಪರೀಕ್ಷೆ ಮಾಡ್ಲೇಬಾರ್ದು. ಯಾಕಂದ್ರೆ ನಾವು ಸಾಮಾನ್ಯರಾಕಿ ಅವಾಗ ಸಾಮಾನ್ಯರ ಜೊತೆ ನಾವು ಸಾಮಾನ್ಯರು ಯಾವತ್ತಲ್ಲೂ ಹೋಗ್ಬಾರ್ದು. ಅಪೋಸಿಟ್ ಪರೀಕ್ಷೆ ಮಾಡಿ ಎಷ್ಟೋ ರಾಕ್ಷಸರು ಸಂಹಾರ ಆಗಿದ್ದಾರೆ ಕಾರಣಕ್ಕ. ಹೌದೌದೌದು ಯಾಕೆ ಸಂಹಾರ ಆಗ್ಯಾರ ಅಂದ್ರೆ ಈ ದೇವನ ದೇವತೆಗಳು ಅವ್ರ ಶಕ್ತಿ ಇದ್ದೇ ಇರುತ್ತೆ. ಅವ್ರನ್ನ ಪರೀಕ್ಷೆ ಮಾಡಿದ್ರೆ ಬಿಡ್ತಾರ ಅವ್ರು ಒಂದಲ್ಲ ಒಂದಿನ. ಈಗ ಒಂದ್ ನಮ್ಮ ಗಾದೆ ಮಾತಾಡ್ತೀವಿ, ಬೆದರ್ಲಾದ್ರೆ ಎತ್ತ ಬೆದರಿಸಿದ್ರ ಯಾರು ತಡಂಗಿಲ್ಲ ಅಂತಾರಲ್ಲ. ಹಂಗ ನಾವ್ ಎತ್ತ ನಮ್ ಎತ್ತ ಬಾರಿ ಬಾರಿ ಸಂಭಾವ್ಯತೆ ಇರ್ತೀವಿ. ಎತ್ತ ಸಂಭಾವ್ಯತೆ ಅಂತ ಹೇಳಿ ನಾವು ಚಿಕ್ಕ ತಿಂಗಳನ್ನ ಬಾಯಿ ಬಡದ್ರೆ ಅದು ಒಮ್ಮಿಲ್ಲ ಒಂದ್ಸರಿ ಸಿಟಿಗೆದ್ದೇ ಹೇಳ್ತಲ್ಲ. ಹೌದಲ್ಲ ಆ ನೋವು ತಡ್ಕೊಳ್ಳಾರ್ದಕ್ಕ ಸಿಟಿಗೆದ್ದೆ ಇರುತ್ತೆ. ಅವಾಗ ಕೊನೆಗೆ ಬಲಿಪಶ ಆಗೋದ್ ನಾವೇ ಅಲ್ಲ. ಅವರಾತ್ರನ ಏನಾರ ಮಾಡಿ ನಾವೆಲ್ಲರೂ ಸೇರಿ ಒಂದು ಧಾರ್ಮಿಕವಾಗಿ ಅವನ್ನ ಕರೆ ಕಳಿಸಿ ವ್ಯವಸ್ಥೆ ಮಾಡ್ಕೊಬೇಕು. ಕರೆ ಈಗ ಫೋನ್ ಅಲ್ಲಿ ಮಾತಾಡೋದಕ್ಕಿಂತ ಏನೋ ನನಗೆ ಅನಿಸಿ ಮಟ್ಟಿಗೆ ಏನೋ ಒಂದು ಮಠದಲ್ಲಿ ಗುಳಲ್ಲಿ ಗುರುಗಳಿಗೆ ಎಷ್ಟು ದೈವ ಶಕ್ತಿ ಐತಿ, ಹತ್ತರಷ್ಟು ನೂರರಷ್ಟು ಇವ್ನಿಗೆ ದೈವ ಶಕ್ತಿ ಅವ್ರಕ್ಕಿಂತ ಜಾಸ್ತಿ ಐತಿ ಅಂತ ಅನ್ಸ್ತೀನಿ. ಹೆಂಗಾರ ಮಾಡಿ ಕರೆ ಕಳಿಸ್ಬೇಕಪ್ಪ ಅಂದ್ರೆ ನಮ್ದಾದ ಗ್ರೂಪ್ ರೆಡಿ ಆಗ್ಬೇಕು. ಅಂದ್ರೆ ಹತ್ತು ಜನ ಕರೆ ಕಳಿಸ್ತಾರ ಅಂದ್ರೆ ಬರೋದಲ್ಲ. ನಮ್ ಶಿವಮೊಗ್ಗ ಜಿಲ್ಲೆ ಹತ್ರ, ನಿಮ್ ಶಿಕಾರಿಪುರ ಜಿಲ್ಲೆ, ಉತ್ತರ ಕರ್ನಾಟಕ ಕಾರವಾರ ಜಿಲ್ಲೆದವ್ರು ಸಿಕ್ಕಾರ, ಬೆಂಗಳೂರು ಅವ್ರು ಸಿಕ್ಕಾರ, ಒಂದ್ ಕಾರ್ಯಕ್ರಮ ಆಯೋಜನೆ ಮಾಡಂದ್ರೆ ಈಗ ಎಲ್ಲ ಕಡೆ ಆಗ್ಬಿಟ್ರೆ ಆಟೋಮೆಟಿಕ್ ಆಗಿ ಇದಾಗಿ ಆಗ್ತೈತಿ. ಅಲ್ಲೆಲ್ಲ ಅವ್ರು ಇಟ್ಕೊಂಡ್ಬಿಡ್ತಾರ ಅಲ್ಲೇ. ನನ್ನ ಗುರಿ ಏನಪ್ಪಾ ಅಂದ್ರೆ ಅವರಾದ್ರೆ ಫೋನ್ ಹಚ್ಚಿದ್ರೆ ಮಾತಾಡ್ತಾನೆ. ಏನ್ ಮಾತಾಡ್ಬೇಕಪ್ಪ ಅಂತಂದ್ರೆ ಮುಂದಾದ ಒಂದು ಸ್ವಂತವಾದ ಒಂದು ಮಠ ನಿರ್ಮಿಸ್ಬೇಕು ಅನ್ನೋದ್ ನಂದೊಂದು ಅವ್ರದೇ ನಿರ್ಮಿಸ್ಬೇಕು. ನಿಮ್ ಕೂಡ ಮಾತಾಡ್ತಾನೆ, ಬೇಕಾದ್ರೆ ನೀವು ಫ್ರೀ ಸಿಕ್ಕ ಮಾತಾಡ್ರಿ. ಅವ್ರದ್ದು ಒಂದು ಮಠ ಆಗ್ಬೇಕು. ಅವ್ರು ಕೊಡಂತ ಆಯುರ್ವೇದಿಕ ಔಷಧಿಗಳದವಲ್ಲ ಅವ್ರ ಸತ್ರು ಅಲ್ಲಿ ಶಿಷ್ಯರಿಗೆ ಗೊತ್ತಿರ್ಬೇಕು. ಆ ಆಯುರ್ವೇದಿಕ ಔಷಧಿ ನಮ್ಮ ದೇಶದ ಔಷಧಿಗಳು ನಮ್ಮ ದೇಶದಲ್ಲಿ ಉಳ್ಕೊಬೇಕಪ್ಪ ಅಂದ್ರೆ ಈ ವ್ಯಕ್ತಿಗಳೆಲ್ಲ ಬದುಕಿರ್ಬೇಕು. ಇಲ್ಲ ಈ ವ್ಯಕ್ತಿಗಳು ಬೇರೆ ದಾನ ಮಾಡಿರ್ಬೇಕು ಆ ವಿದ್ಯೆ. ಅವಾಗ ಮಾತ್ರ ಅದು ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಸಂಪ್ರದಾಯದ ಔಷಧಿ, ನಮ್ಮ ಸಂಪ್ರದಾಯದಂತ ಒಂದು ದೈವಿಕ ಧಾರ್ಮಿಕ ಪ್ರತಿ ಒಂದು ಉಳಿತೈತಿ. ಇವ್ರು ಫೋನ್ ಎಲ್ಲಿಗೆ ಡಮಾರ್ ಅಂತ ಹೋಗ್ತೈತಿ. ಅವ್ನು ಯಾವ ಸಾಯ್ತಾನ ಅವತ್ತೇ ಡಮಾರ್. ಅದ್ನ ಉಪಯೋಗ ನನ್ನ ಕಡೆಯಿಂದ ಏನ್ ಹೆಲ್ಪ್ ಬೇಕು ನಾನು ಅದ್ ಮಾಡ್ತೇನೆ. ನಿಮ್ ಕಡೆಯಿಂದ ದುಡ್ಡು ಕಾಸು ನಾನು ಹಾಕೋದಿಲ್ಲ, ನೀವು ದುಡ್ಡು ಕಾಸು ಹಾಕೋದ್ ಬೇಡ. ಪ್ರತಿ ಒಂದ್ರಲ್ಲಿ ಸಿಗುತ್ತ ಅವನಿಗೆ. ನಾವು ಒಷ್ಟರು ಫಸ್ಟ್ ಅಲರ್ಟ್ ಆಗ್ಬೇಕು. ಏನಿಲ್ರಿ ನಾವು ಮಾತಾಡಿರೋ ಮಾತುಗಳನ್ನ ಕರೆಕ್ಟ್ ಆಗಿ ಚರ್ಚಾ ಬದುವ ಮಾಡಿ ಅವನಿಗೆ ಕರೆಕ್ಟ್ ಅವನಿಗೆ ತಿಳಿಸ್ಬಿಟ್ರ ಅವ್ನು ಮಾಡ್ತಾನೆ. ಅವನಿಗೆ ಕೇಳೋದು ಯಾವನೇ ಇಲ್ಲ. ಅವನಿಗೆ ತಿಳುವರ್ಸಿ ಈ ತರ ಮಾಡ್ಬೇಕು ಅನ್ನೋದು ಒಬ್ಬನೇ ಇಲ್ಲ. ನಾನು ಬಹಳ ಸರಿ ಚೆಕ್ ಮಾಡಿದ್ದೇನೆ ಎಲ್ಲ ನೋಡಿದಾನಲ್ಲ ವಿಡಿಯೋನ. ಫೋನ್ ಹಚ್ಚಿದ್ರೆ ಇದೇ ಮಾತಾಡೋದು, ನೀವು ಫೋನ್ ಹಚ್ಚಿರ್ಬೇಕು ಮಾತಾಡ್ರಿ. ನಾನು ಇಲ್ಲ ನಾನೇ ನೇರವಾಗಿ ಮಾತಾಡ್ತೇನೆ. ನನ್ನಲ್ಲಿ ಇರುವಂತ ಇನ್ನೊಂದಿಷ್ಟು ಪಾಯಿಂಟ್ಗಳು ಅದಾವ, ಅವನಿಗೆ ಅದನ್ನ ತಿಳುವರ್ಸಿ ಹೇಳ್ಬೇಕು. ಅವ್ರ ಹತ್ರ ಕೇಳ್ತಾನೆ ಯಾಕೋ ಏನೋ ಅಂತಾನೆ ಫಸ್ಟ್ ಸ್ಟಾರ್ಟಿಂಗಿಗೆ. ಅವ್ರ ಹತ್ರ ನಾವು ನಿನಗೆ ಒಂದು ಸಲಹೆ ಕೊಡ್ತಾನೆ ಅನ್ಬೇಕು. ಎಲ್ಲರಿಗೂ ಸಲಹೆ ಕೊಡ್ತೀನಿ, ನಾನು ನಿನ್ನ ಸಲಹೆ ಕೊಡ್ತೇನೆ. ನಿನ್ನ ಜೀವನ ಬದುಕಬೇಕು, ನೀನ್ ಕಲ್ತಿರಂತ ವಿದ್ಯೆ ಬದುಕಬೇಕು, ನೀ ಕಲ್ತಿರಂತ ಶಾಸ್ತ್ರ ಆಗ್ಲಿ, ಕಲ್ತಿರಂತ ಒಂದು ಆಯುರ್ವೇದಿಕ, ಒಂದು ದೈವಿಕ, ಒಂದು ವೃಕ್ಷ, ಅದೆಲ್ಲ ಬಳಿ ಬದುಕಲೇಬೇಕಪ್ಪ ಅಂದ್ರೆ ನಾನ್ ನಿನಗೆ ಒಂದು ಸಲಹೆ ಕೊಡ್ತೇನೆ. ಅದ್ ಮಾಡ್ಬೇಕು, ಇಲ್ಲಾಂದ್ರೆ ನೀ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಮಾತ್ರ ಸೀಮಿತ ಆಗಿರ್ಬೇಡ ಅಂತ ಹೇಳ್ಬೇಕು ಅಂತ. ಬಿಜಿ ಇದ್ರೇನ್ರಿ? ಇಲ್ಲ ಅಷ್ಟು ಮಾಡ್ರಿ ಮತ್ತೆ ಅಪ್ಪ ಬಿಜಿ ಇದ್ರೆ ಹೇಳಿ. ಓಕೆ.